ದೇವರಾಜೇಗೌಡ 100 ಕೋಟಿ ಬಾಂಬ್ಗೆ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವರಾಜೇಗೌಡ ಮೆಂಟಲ್ ಕೇಸು, ಏನಾದರೂ ಮಾತಾಡ್ಕೊಳ್ಳಲಿ, ದೇವರಾಜೇಗೌಡ ತಲೆ ಕೆಟ್ಟವನು ಅಂತ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯಾರ ಜೊತೆನೂ ಮಾತಾಡಿಲ್ಲ, ನನ್ನ ಹತ್ರ ಏನನ್ನು ಕೇಳೋದಕ್ಕೆ 100 ಜನ ಬರ್ತಾರೆ, ಯಾರ್ಯಾರೋ ಬರ್ತಾರೆ, ಸ್ಕ್ಯಾನ್ ಮಾಡೋಕ್ಕಾಗತ್ತಾ? ದೇವರಾಜೇಗೌಡ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡ್ಲಿ, ಅವನು ಎಲ್ಲ ಅವನೇನ್ ಬೇಕಾದ್ರೂ ಮಾತಾಡ್ತಾನ ಮಾತಾಡ್ಕೊಳ್ಳಿ. ತಲ್ಕೆಟ್ಟವ್ರು ಹಾಸ್ಪಿಟ್ಲ್ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ, ನಿನ್ ಬಗ್ಗೆ ನಂಗೆ ಬಹಳ ಬೇಜಾರಾಗ್ತಾ ಇದೆ. ನಾನು ಯಾವ ಮಾತಾಡಿಲ್ಲ ರೀ, ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಯೂಟಿ ಸಿಎಂ, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ, ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬ ಇರ್ತಾರೆ ಪಬ್ಲಿಕ್ ಫಿಗರ್, ನನ್ನ ಹತ್ರ ಬರ್ತಾರೆ, ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳ್ತಾರೆ. ಎಂತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ, ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ. ನೀವು ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲಾನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳ. ನಾನು ಇಲ್ಲರಿ ಅದೇಪ್ಪ, ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡ್ಲಿ, ಮಾತಾಡ್ತಾರ ಮಾತಾಡ್ಕೊಳ್ಳಿ. ತಲ್ಕೆಟ್ಟವ್ರು ಹಾಸ್ಪಿಟ್ಲ್ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನ್ಕಂಪ ಆಗ್ತಾ ಇಲ್ಲ, ನಿನ್ ಬಗ್ಗೆ ನಂಗೆ ಬಹಳ ಬೇಜಾರಾಗ್ತಾ ಇದೆ. ನಾನು ಯಾವ ಮಾತಾಡಿಲ್ಲ ರೀ, ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಯೂಟಿ ಸಿಎಂ, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ, ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬ ಇರ್ತಾರೆ ಪಬ್ಲಿಕ್ ಫಿಗರ್, ನನ್ನ ಹತ್ರ ಬರ್ತಾರೆ, ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳ್ತಾರೆ. ಎಂತೆಂತಕ್ಕೆ ಬರ್ತಾರೋ ನನಗೆ ಗೊತ್ತಿಲ್ಲ, ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ. ನೀವು ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲಾನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳ. ನಾನು ಇಲ್ಲ ರೀ,